ಗಾಂಜಾ ಗಿಡ ಬೆಳೆಸಿ ಅಬಕಾರಿ ಅಧಿಕಾರಿಗಳ ಅತಿಥಿಯಾದ ಹಳ್ಳಿ ಹೈದ. ಹೌದು, ಚಳ್ಳಕೆರೆ ತಾಲೂಕಿನ ಕಸಬಿಗೊಂಡನಹಳ್ಳಿ ಗ್ರಾಮದಲ್ಲಿ ಆಂಜನೇಯ ಇವರ ವಾಸದ ಮನೆಯ ಮುಂಭಾಗದ ಕಾಂಪೌಂಡಿನಲ್ಲಿ ಬೆಳೆದ ಬದನೆಕಾಯಿ ಗಿಡಗಳ ಮಧ್ಯದಲ್ಲಿ ಹೂ ತೆನೆ ಕಾಂಡ ಬೀಜಗಳಿಂದ ಕೂಡಿದ್ದ ಒಂದು ಹಸಿ ಗಾಂಜಾ ಗಿಡ ಬೆಳೆಸಿದ್ದು, ಗಾಂಜಾದ ಗಿಡವನ್ನು ಬೇರು ಸಮೇತ ಕಿತ್ತು ತೂಕ ಯಂತ್ರದ ಸಹಾಯದಿಂದ ತೂಕ ಮಾಡಿ ನೋಡಲಾಗಿ 1 kg 510 g ತೂಕವಿರುತ್ತದೆ ಎಂದು ಅಬಕಾರಿ ನಿರೀಕ್ಷಕರಾದ ನಾಗರಾಜ್ ಹೇಳಿದರು. ಗಾಂಜಾದ ಗಿಡವನ್ನ ಬೇರು ಸಮೇತ ಕಿತ್ತು ತೂಕ ಯಂತ್ರದ ಸಹಾಯದಿಂದ ತೂಕ ಮಾಡಿ ನೋಡಲಾಗಿ 1510 kg ತೂಕವಿರುತ್ತದೆ ಎಂದು ಅಬಕಾರಿ ನಿರೀಕ್ಷಕರಾದ ನಾಗರಾಜ್ ಹೇಳಿದರು. ಜಪ್ತಾದ ಗಾಂಜಾ ಮೌಲ್ಯ ಸುಮಾರು 30,000 ರೂಪಾಯಿಗಳು ಆಗಿರುತ್ತದೆ. ಇನ್ನು NDPS ಕಾಯ್ದೆ 1985 ಕಲಂ 8B 8C ರೀತಿಯ ಉಲ್ಲಂಘನೆಯಾಗಿದ್ದು, ಇದೇ ಸಮ ಕಾಯ್ದೆ 20B 2A 25 ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುವುದರಿಂದ ಆಂಜನೇಯ 55 ವರ್ಷ ವೃತ್ತಿ ವ್ಯವಸಾಯ ಕಸವಿಗೊಂಡನಹಳ್ಳಿ ಗ್ರಾಮ ತಳಕು ಹೋಬಳಿ ಚಳ್ಳಕೆರೆ ತಾಲೂಕು ಎಂಬ ಪರಾರಿಯಾದ ಆರೋಪಿಯನ ವಿರುದ್ಧ ಮೊಕದ್ದಮೆ ದಾಖಲಿಸಲಾಗಿರುತ್ತದೆ.